ಹಲೋ ನಮಸ್ತೆ ಎಲ್ಲರಿಗೂ ನಾನು ಡೈರೆಕ್ಟರ್ ಮಲ್ಲೇಶ್ ಅವ್ರ ಮಗಳು ಬಿ ಜೆ ಅವರ ತಮ್ಮನ ಮಗಳು ನಾನು ಆ್ಯಕ್ಚುಲಾಗಿ ಇವತ್ತು ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟೊತ್ತಿಗೆ ಕರುಣಾಶ್ರಯದಿಂದ ನಾವು ಬಾಡಿ ತೊಗೊಂಡು ಬಂದ್ವಿ ನಾವು ಚಿತ್ರರಂಗದವ್ರಿಗೆ ಆಗಲಿ ನಮ್ಮ ರಿಲೇಟಿವ್ಸ್ಗೆ ಆಗಲಿ ಎಲ್ರಿಗೂ ವಿಷಯ ತಿಳಿಸಿದಾಗ ನಾವು ಮೊದಲೇ ಹೇಳಿದ್ದೇನಪ್ಪ ಅಂದರೆ ಯಾರು ಬರಬೇಡಿ ಇದರಿಂದ ನಮಗೂ ತೊಂದರೆ ನಿಮಗೂ ತೊಂದರೆ ಯಾರು ಬರೋದೇನು ಬೇಕಾಗಿಲ್ಲ ಅಂತಲೇ ನಾವು ಫಸ್ಟ್ ಎಲ್ರಿಗೂ ಹೇಳಿದ್ದು ಸೊ ಅಲ್ಲಿ ಜನ ಜಾಸ್ತಿ ಇರಲಿಲ್ಲ ನಮಗೆ ಗ್ರೇವ್ಯಾರ್ಡ್ಗೆ ಟೈಮಿಂಗ್ ಕೊಟ್ಟಿದ್ದು ಬಂದು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆವರೆಗೂ ಸೊ ಹಾಗಾಗಿ ನಾವು ಒಂದು ಹನ್ನೊಂದು ಗಂಟೆಯಷ್ಟೊತ್ತಿಗೆ ಬಾಡಿನ ಅಲ್ಲಿ ತೊಗೊಂಡು ಹೋದ್ವಿ ಅಲ್ಲಿ ಈಗ ಪ್ರೊಸೀಜರೇ ಇರೋದು ಹೇಗೆ ಅಂತಂದರೆ ನಾವು ಆಚೆ ಪೂಜೆ ಮಾಡ್ಕೋಬೇಕು ಒಳಗಡೆ ತೊಗೊಂಡು ಹೋದ ತಕ್ಷಣವೇ ಅದು ಕಟ್ಟಿಗೆ ಮೇಲೆ ಮಲಗಿಸ್ಬಿಟ್ಟು ಅವರು ಸುಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಪೂಜೆ ಇವನ್ನೆಲ್ಲ ನಾವು ಪ್ರೊಸೀಜರ್ಸ್ ಎಲ್ಲ ನಾವು ಆಚೆನೇ ಮಾಡ್ಕೋಬೇಕು ಆಚೆ ಅಂತ ಅದು ರೋಡ್ ಸೈಡು ಒಂದು ಬ್ಯಾರಿಯೇಟ್ ಹಾಕಿದ್ದಾರೆ ಅಲ್ಲೇ ಎಲ್ಲರೂ ಮಲಗಿಸ್ಬಿಟ್ಟು ನಾವು ನಮ್ಮ ಸಂಸ್ಕೃತಿ ಪ್ರಕಾರ ಏನೇನಿದೆ ಪೂಜೆ ಅದೆಲ್ಲ ನಾವು ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ನಾವು ರೋಡಲ್ಲೇ ಅಂದರೆ ಅವ್ರು ಎಲ್ಲಿ ನಮಗೆ ಜಾಗ ಕೊಟ್ಟಿದ್ರು ರೋಡ್ ಸೈಡಲ್ಲಿ ಎಲ್ಲರೂ ಎಲ್ಲಿ ಮಾಡ್ತಾಯಿದ್ದಾರೋ ಅಲ್ಲೇ ಮಲಗಿಸಿ ನಾವು ಪೂಜೆನ ಮಾಡಿದ್ವಿ ನಾವು ಹೆಚ್ಚು ಜನ ಬಂದಿರಲಿಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಒಂದು ಹತ್ತರಿಂದ ಹನ್ನೆರಡು ಜನ ಮಾತ್ರ ಬಂದಿದ್ರು ಅದು ಬಿಟ್ಟರೆ ಮೀಡಿಯಾದವರು ಕೆಲವರು ಹೋಗೋರು ಬರೋರು ವೀಡಿಯೋ ತಕ್ಕೊಂಡು ಹೋಗ್ತಾಯಿದ್ರು ಅಷ್ಟೇ ಇದ್ದಿದ್ದು ಸೊ ಈ ಒಂದು ನ ಅಂದ್ರೆ ಅವ್ರನ್ನ ರೋಡ್ ಸೈಡ್ ಮಲಗಿಸಿದ್ದು ಹಾಗೆ ಜನ ಇಲ್ಲದೆ ಇರೋ ಅಂತ ಒಂದು ನ ಅವರು ಈ ರೀತಿ ಪ್ರಚಾರ ಮಾಡ್ತಾಯಿದ್ದಾರೆ ಆ ವೀಡಿಯೋಸ್ನ ತೆಗೆದ್ಬಿಟ್ಟು ಯಾರೂ ಇರಲಿಲ್ಲ ಅವ್ರನ್ನ ಸೈಡಿಗೆ ಹಾಕಿಬಿಟ್ರು ಅವ್ರನ್ನ ರೋಡಲ್ಲಿ ಮಲಗಿಸಿದ್ರು ಫುಟ್ಪಾತ್ನಲ್ಲಿ ಮಲಗಿಸಿದ್ರು ಈ ರೀತಿ ಎಲ್ಲ ವೈರಲ್ ಇದ್ದಾರೆ ಆದರೆ ಅದು ತಪ್ಪು ನಾವು ಮೇ ಇಪ್ಪತ್ತೊಂಬತ್ತನೇ ತಾರೀಕು ಅವ್ರಿಗೆ ಸ್ಟ್ರೋಕ್ ಆದಾಗಿಂದ ಈ ನಿಮಿಷದವರೆಗೂ ಅವ್ರ ಜೊತೆಯಲ್ಲೇ ಇದ್ದೀವಿ ನಾವು ಫ್ಯಾಮಿಲಿ ಮೆಂಬರ್ಸು ಅವ್ರನ್ನ ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಟ್ವೆಂಟಿ ಡೇಸ್ ನಿಯರ್ಲಿ ಟ್ವೆಂಟಿ ಅಲ್ಲೇ ಇಟ್ಟಿದ್ವಿ ಲಕ್ಷಾಂತರ ರೂಪಾಯಿ ಬಿಲ್ ಪೇಮೆಂಟ್ ಮಾಡಿದ್ದೀವಿ ಹಾಗೆ ಅವ್ರಿಗೆ ಮತ್ತೆ ಮತ್ತು ಮದ್ದೂರಲ್ಲಿ ಎಲ್ಲ ರೀತಿ ಯಾರ್ಯಾರು ಏನೇನು ಹೇಳ್ತಾರೆ ಆ ಟ್ರೀಟ್ಮೆಂಟ್ ಎಲ್ಲಾನು ನಾವು ಕೊಡಿಸಿದ್ದೀವಿ ಅವ್ರನ್ನ ಆ ರೀತಿ ನಾವು ಯಾರೂ ನೆಗ್ಲೆಕ್ಟ್ ಮಾಡಿ ಬಿಸಾಕಿಲ್ಲ ಸೊ ಈ ಥರ ವೈರಲ್ ಮಾಡೋದ್ರಿಂದ ಅವ್ರಿಗೇನು ಸಿಗುತ್ತೆ ನಮಗೆ ಗೊತ್ತಿಲ್ಲ ಬಟ್ ಇದು ತುಂಬ ಮನಸ್ಸಿಗೆ ನೋವಾಗುತ್ತೆ ದಯವಿಟ್ಟು ಈ ಈ ಥರ ಒಂದು ಯಾವುದೋ ಸುದ್ದಿ ಬಂದಿದೆ ಅದನ್ನೆಲ್ಲ ಯಾವುದು ಪ್ಲೀಸ್ ನಂಬಬೇಡಿ ಅವ್ರನ್ನ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಅಲ್ಲಿ ಫಂಕ್ಷನ್ ಬೇರೆ ನಡೀತಾ ಇತ್ತು ಇದು ಗ್ರೇವಿಯಾರ್ಡಲ್ಲಿ ಸಮ್ ಕರೋನಾ ಕಿಟ್ಟೇನೋ ಅವರು ಕೊಡ್ತಾ ಇದ್ರು ಇವರು ನಾಲ್ಕು ಗಂಟೆಗೆ ಮುಗಿಯುತ್ತೆ ಪ್ರೋಗ್ರಾಮ್ ಅಂತ ಹೇಳಿದರು ಆದರೆ ಯಾವಾಗ ಜಯಮ್ ಅವ್ರನ್ನ ಅವರು ಆಚೆ ಮಲಗಿಸ್ಕೊಂಡಿದ್ದಾರೆ ಅಂದ ತಕ್ಷಣ ಲೆವೆನ್ ಫಾರ್ಟಿ ಫೈವ್ ಟ್ವೆಲ್ ಅಷ್ಟೊತ್ತಿಗೆ ಅವರು ವೈಂಡ್ ಅಪ್ ಮಾಡ್ಕೊಂಡ್ರು ತಕ್ಷಣ ಅಲ್ಲಿರೋರೆಲ್ಲ ಫಂಕ್ಷನಲ್ಲಿ ಇರೋರು ಕೂಡ ಬಂದರು ಅವ್ರ ಆ ಬಾಡಿನ ಅವರೇ ಎತ್ಕೊಂಡ್ರು ನಮ್ಗೆ ಅವಕಾಶನೂ ಕೊಡಲಿಲ್ಲ ಅಯ್ಯೋ ಜಯಮ್ಮ ಅವ್ರನ್ನ ಇಲ್ಲಿ ಬಿಟ್ಬಿಟ್ಟು ನಾವು ಫಂಕ್ಷನ್ ಮಾಡ್ತಾ ಇದ್ದೀವಲ್ಲ ಅಯ್ಯೋ ಅಂಥೇಳಿ ಅರ್ಜೆಂಟಾಗಿ ಬಂದು ತೆಗೆದು ಅವರೇ ತೊಗೊಂಡು ಹೋದ್ರು ನಮ್ಮ ನಾಲ್ಕೈದು ಜನನ ಮಾತ್ರ ಗ್ರೇವಿ ಯಾರ್ಡ್ ಒಳಗಡೆ ಬಿಟ್ಟರು ಕ್ಲೀನ್ ಅಪ್ ಪ್ರೊಸೀಜರ್ ಪ್ರಕಾರ ನಮ್ಮ ಸಂಸ್ಕೃತಿ ಪ್ರಕಾರ ನಾವೇನು ಮಾಡಬೇಕು ಅದನ್ನು ನಮ್ಮ ಕೈಯ್ಯಲ್ಲಿ ಮಾಡಿಸಿದ್ದಾರೆ ತುಂಬ ಗೌರವ ಕೊಟ್ಟಿದ್ದಾರೆ ಆದರೆ ಅಲ್ಲಿ ರೋಡ್ ಸೈಡ್ ಮಲಗಿಸಿದ್ವಿ ಅನ್ನೋದು ಒಂದೇ ಒಂದು ಕಾರಣನ ದಯವಿಟ್ಟು ಅಪಪ್ರಚಾರ ಮಾಡಬೇಡಿ ಹಲೋ ಸರ್ ನಮಸ್ಕಾರ ಮೀಡಿಯಮ್ಮ ಮೀಡಿಯಾದವರೆಗೂ ನಮಸ್ಕಾರ ಹಲೋ ಹಾಂ ಸರಿ ಇಲ್ಲ ನಾವೇ ಯಾವುದಕ್ಕೂ ಪ್ರೋತ್ಸಾಹ ಕೊಡಲಿಲ್ಲ ಏನಂದರೆ ಈಗ ನೋಡೋಕ್ಕೋದ್ರೆ ಈ ಪೀರಿಯಡ್ನಲ್ಲಿ ನಾವು ಯಾರನ್ನೂ ಕರೆಯೋ ಥರನೂ ಇಲ್ಲ ಬಂಧುಗಳೇನೇ ಬರೋದು ಕಷ್ಟ ಆಗಿದೆ ಆಮೇಲೆ ಅದಂತ ನಾವು ಸಿನಿಮಾದವರು ಯಾರೂ ಹೆಲ್ಪ್ ಮಾಡಲಿಲ್ಲ ಅಂತೇನಿಲ್ಲ ಶಿವರಾಮಣ್ಣವರು ಗಿರಿಜಾ ಲೋಕೇಶ್ ಅವರು ಅವರು ನನಗೆ ಲಕ್ಷಾಂತರ ರೂಪಾಯಿ ಕೊಟ್ಟರು ಮನೇಲಿ ನೀನು ಒಂದು 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 ಕಾಸು ನೀನು ಜೈಮನ ಖರ್ಚು ಮಾಡಬೇಕು ಅಂದರೆ ಅದು ನಂದೇ ಆಗಿರಬೇಕು ಅಂದರು ಅದಕ್ಕಿಂತ ಇನ್ನು ಬೇಕಾ ಎಷ್ಟು ಲಕ್ಷ ರೂಪಾಯಿ ಎಷ್ಟಾದರೂ ಸರಿ ಆ ಥರ ಹಂಗೆ ಸಿನಿಮಾದಲ್ಲಿ ಒಳ್ಳೆಯವರು ಇದ್ದಾರೆ ನಾಲ್ಕು ಜನನ ನಾವು ಸುಮ್ಮ ಸುನಿಲ್ ಪುರ್ಣಕ್ಕವರು ಅವರು ಎಷ್ಟೋ ಸಹಾಯ ಮಾಡಿದ್ರು ನನಗೆ ಇನ್ನೇನು ಬೇಕೇನು ಸರ್ ಏನೋ ಬೆಂಗಳೂರೆಲ್ಲ ತಗೊಳಕ್ಕೆ ಅಷ್ಟು ದುಡ್ಡು ಬೇಕಾ ನಮಗೆ ಆ ಟೈಮ್ಗೆ ಏನು ಬೇಕು ಅಷ್ಟು ಉಪೇಂದ್ರ ಅವರು ನನಗೆ ಅಕ್ಕಿ ಕೊಟ್ಟು ಕಳಿಸಿದ್ರು ಅದು ನಮಗೆ ಮುಖ್ಯ ಆಯಿತು